ಸೆಕೆಸ್ ಒಳಗ ಇಷ್ಟ ಮಾಡ್ರಿ ಹಿಂಗ ಆಗ್ಬೇಕು ನಮ್ಗೆ. ಮನಿ ಮೂರು ನೋಡಾಕ ತರಾಕ ಹೊಂಟಿವ್ರಿ, ಒಂಚೂರು ಮನ್ಸಿಲ್ಲ ನನಗೆ. ವೈಟ್ ಕೂಲ ಬಾಳ ಅನುಕೂಲ ಐತ್ರಿ, ಮೇನ್ ಆಗಿ ಅಂಗಡಿಗೆ ಹತ್ರ ಐತಿ, ಇಲ್ಲೇ ಇರ್ಬೇಕು ಅನ್ನೋ ಇದು ಇಲ್ಲ ನನಗ. ನನಗ ರೇಂಜಿಗೆ ಆತಂದ್ರ ಸರಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಅವರ್ ಚಾನಲ್. ನಾನು ನೋಡ್ರಿ ಬೆಳಗ್ಗೆ ಕರೆಕ್ಟಾಗಿ 5:30 ಎದ್ದೀನಿ, ಇನ್ನು ಕತ್ಲಾಯ್ತು ರೀ. ನಾ ಎದ್ದಾಗ ಡೈರಿ ಇದೆ ಟೈಮ್ ರೀ, ನಾ ಎದ್ದು ಬೆಳಗ್ಗೆ ಹೋಗೋದು. ಇಷ್ಟು ದಿವಸ ನಾರಾಯಣ ಹೋಗಿದ್ದೆ ರೀ, ಈಗ ಚಳಿ ಸ್ಟಾರ್ಟ್ ಆಗಿದೆ ರೀ, ಎಲ್ಲ ಕಡೆ ತಂಡಿ ಚಲೋ ಆಗೈತಲ್ರಿ. ಹಾಗಾಗಿ 5:00 ಆಗತ್ತೀನಿ, ಫ್ರೆಶ್ ಅಪ್ ಆಗಿ ಹಂಗೆ ಅನ್ಕೋತ 6 ಗಂಟೆಗೆ ನಾ ಮನೆ ಬಿಡ್ತೀನಿ ರೀ. ಎಷ್ಟು ಕತ್ಲಾಯ್ತು ನೋಡ್ತಿರ್ಬೋದು ನೀವು ಇಲ್ಲಿ ಈಗ 6 ಗಂಟೆ ಸುಮಾರು. ಈಗ ಫ್ರೆಶ್ ಅಪ್ ಆಗಿ ನಮ್ಮ ಮನೆ ಹತ್ತಿರ ನಾವು ಒಂದು ಅಂಗಡಿ ಇದ್ದಾರೆ, ಅಲ್ಲೇ ಒಂದು ಸ್ವಲ್ಪ ಹಾಲು ತೊಗೊಂಡು ಹೋಗ್ತೀನಿ ರೀ ನಾನು. ಆಮೇಲೆ ನಮಗೆ ಹಾಲು ಇರ್ತೀವಲ್ರಿ, ಅವರು 7 ಗಂಟೆಗೆ ಬಂದು ಹಾಕ್ತಾರೆ. ಇಲ್ಲಿ ನೋಡ್ರಿ ನಮ್ಮ ದಾರ್ಯಾಗ ಹೋಗೋತ್ನಾಗ 2 ಹುಡುಗರು ಅಷ್ಟೊತ್ತಿನಾಗ 6 ಗಂಟೆಗೆ ಎದ್ದು ಮೇಲೆ ನಂದು ನನ್ನ ಬಾಲ್ಯ ಜೀವನ ನೆನಪಾತ್ರಿ ನನಗೆ. ನಾವು ಇದೇ ಥರ ಹೊರಗಡೆ ಹಳ್ಳಿಯಾಗ ಕಟ್ಟಿಗೆ ಅವನ ಆರಿಸಿ ಅಂಥವಿಂಥ ಪ್ಲಾಸ್ಟಿಕ್ ಹಾಳೆ ಸೇರಿಸಿ ಊರಿ ಹಚ್ಕೊಂಡು ಜಳ ಕಾಸ್ಕೋತಿದ್ವಿ. ಜಳ ಅಂತೀವಿ ನಾವು, ಊರಿಗೆ ಕಾಸ್ಕೋತಿದ್ವಿ, ಅದ ಒಂದು ಮಾಡ್ತಿದ್ವಿ ಹಿಂಗೆ ರೀ. ಇದು ನೋಡ್ರಿ ನಮ್ಮ ಅಂಗಡಿ ಇದಾರಿ, ಮನೆಯಿಂದ ಅಂಗಡಿ ಹೋಗೋದು. ಇಲ್ಲೆಲ್ಲ ಹಾಸ್ಟೆಲ್ಸ್ ಮತ್ತು ಹಿಂಗೆ ಕೆಎಫ್ ಆಫೀಸ್ ಎಲ್ಲ ಹಿಂಗೆ ಅದಾವ್ರಿ. ನಡ್ಕೋ ಇದು ಗಾಡಿ ಮೇಲೆ ಹಿಂಗೆ ಹೊಂಟಿದ್ನಿ. ಏನೋ ಭಾಳ ಇಷ್ಟ ಆಯ್ತು ನನಗೆ ಬೆಳಗ್ಗೆ ಬೆಳಗ್ಗೆ, ಯಾರು ಒಂದು ಗಾಡಿ ಸೌಂಡ್ ಇರೋಂಗಿಲ್ಲ, ಏನೂ ಇರೋಂಗಿಲ್ಲ, ಖಾಲಿ ಖಾಲಿ ಇರ್ತದ ನೋಡ್ರಿ. ನಮ್ಮ ಮನೆಯಿಂದ ಅಂಗಡಿ ಬರೋ ರೂಟ್ ಈಗ ನೋಡ್ರಿ, ಕಬ್ಬಿನ ಸೀಸನ್ ಚಾಲು ಆಗ್ಯದ, ಕಬ್ಬಿನ ಫ್ಯಾಕ್ಟ್ರಿಗಳೆಲ್ಲ ಓಪನ್ ಆಗ್ಯಾವ, ಕಬ್ಬಿನ ಗಾಡಿ ಹೊಂಟಿದ್ರು ಅಷ್ಟೊತ್ತಿನಾಗ. ನನ್ ಖುಷಿ ಆಯ್ತು, ಬೆಳಗ್ಗೆ ಗದ್ದೆ ಇರ್ತಲ್ಲ ಅಂಗಡಿ ಮುಂದೆ ಈ ತರ ಸೌಂಡ್ ಎಲ್ಲ. ಈಗ ನೋಡ್ರಿ ನಮ್ಮ ಅಂಗಡಿ ಬಂತು, ಅಂಗಡಿ ಬಂದು ಏನೈತಿ ಈಗ ಚಾಲು ಮಾಡಿದ್ರಿ ತಂಡಿ ಒಳಗೆ. ಈಗ ಮೊನ್ನೆ ನಮ್ಮ ಹೊಸ ಲೈಟ್ ಹಾಕ್ಯಾರ್ರಿ, ಮೊದಲ ಸಣ್ಣ ಸಣ್ಣ ಲೈಟ್ ಹಾಕಿದ್ರಿ, ಈಗ ಅಲ್ಲಿ ಒಂದು ಸರ್ಕಲ್ ದೊಡ್ಡ ಲೈಟ್ ಕಂಬ ಇರ್ತದಲ್ರಿ, ಅದಕ್ಕೆ ಎಲ್ಇಡಿ ಲೈಟ್ ಜೋಡಿಸ್ಯಾರಿ. ಹಂಗಾಗಿ ಮಸ್ತ್ ಬೆಳಕ್ ಬಿದ್ದಾರೆ, ಮಸ್ತ್ ಅಂದ್ರೆ ಮಸ್ತ್ ಬೆಳಕ್ ಬಿದ್ದದ. ಬಂದು ಅಂಗಡಿಗೆ ಬಂದರೆ ಲೈಟ್ ಹಾಕಿದೆ ನೋಡ್ರಿ. ಈಗ ಹಾಲು ಕೊಡೋದಕ್ಕೆ ಇಲ್ಲಿ ನೋಡ್ರಿ, ನಮ್ಮ ಅಂಗಡಿ ಬಂದ ತಕ್ಷಣ ಇದಕ್ಕೆ ಬೆಳಗ್ಗೆ ಬೋಣಿಗೆ ಇದಕ್ಕೆ ಆಗ್ಬೇಕ್ರಿ ನಮ್ಮ ಬೇಕಿಗೆ. ನಂಬಬೇಕಂತ ಹೇಳ್ತೀನಿ, ಯಾಕಂದ್ರೆ ಈ ಥರದ್ದು ಭಾಳ ಜನ ಅಲ್ಲಿ ಸರ್ಕಲ್ ಬಿಟ್ಟು ಹೋಗಿರ್ತಾರಲ್ರಿ, ಆ ಪ್ರಾಣಿಗಳು ನಮ್ಮ ಅಂಗಡಿ ಬಂದು ಓದಿರ್ತಿರ್ತಾವ. ಅಲ್ಲೇ ನಾನು ನಮ್ಮ ಹತ್ರ ಅಂತ ಹಾಲು ಎನಿ ಟೈಮ್ ಇರ್ತಾವಲ್ರಿ, ಹಾಲು ಹಾಕಿ ಜಪಾನ್ ಮಾಡ್ತೀನಿ ರೀ. ಅವು ಚಲೋ ಆದ್ಮೇಲೆ ಯಾರು ಹೊತ್ಕೊಂಡು ಹೋಗ್ಬಿಡ್ತಾರೆ. ಇದೇ ಥರ ನಾವು ಒಂದು 2-3 ನಾಯಿ ಸಾಕಿದ್ದೆ ರೀ, ಕಾಲು ಮುರಿದಿದ್ದು ಕೈ ಮುರಿದಿದ್ದು ತೊಗೊಂಬಂದು ಅಲ್ಲೇ ಸರ್ಕಲ್ ಬಿಟ್ಟು ಹೋಗಿರ್ತಾರೆ ರೀ. ಅವು ನಮ್ಮ ಅಂಗಡಿ ಕಡೆ ಮನುಷ್ಯರು ನಿಂತಿರ್ತಾರೆ, ಅವ್ರ ಕೈಕಾಲ ಬಂದು ಹೊಡ್ತಿರ್ತಾವೆ, ಅಲ್ಲೇ ಸ್ವಲ್ಪ ಡೈಲಿ ಹಾಲು ಹಾಕಿದ್ರೆ ನಮ್ಮ ಜೊತೆ ಇದ್ಬಿಡ್ತಾವ. ಇದು ಕೂಡ ಹಂಗೆ ಇರ್ಬೇಕು, ಈಗ ಒಂದು 1-2 ತಿಂಗಳು ಆಗ್ಬಂತ್ರಿ ನನ್ನ ಕಡೆ ಸೆಟ್ ಆಗೈತಿ. ಸಾಯಂಗ್ ಆಗೈತ್ರಿ, ಅದೆಲ್ಲ ಬಡಕ ಇಟ್ಬಿಟ್ಟೈತೆ. ಹಿಂಗೆ ಡೈಲಿ ಹಾಲು ಕುಡಿದು ಮತ್ತಲ್ಲೇ ರಾತ್ರಿ ಮೀನು ಹಾಕ್ತಾರೆ ನಮ್ಮ ಅಂಗಡಿ ಕಡೆ. ಅಲ್ಲಿ ಅವರು ಒಂದೊಂದು ಮೀನ ಕೊಟ್ಟಿರ್ತಾರೆ, ಅದಕ್ಕೆ ತಿನ್ಕೊಂಡು ಉಂಡ್ಕೊಂಡು ಅಲ್ಲಿ ಆಡ್ಕೊಂತ ಇದ್ರಿ. ಈಗ ನೋಡ್ರಿ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದವರು ಚಾ ಕುಡಿಯಕ್ ಬಂದವರು, ಯಾಕಂದ್ರೆ ಈಗ ಮಕರ ಸಂಕ್ರಾಂತಿ ಸನಿ ಬಂತಲ್ರಿ, ಎಲ್ಲ ಮಾಲೆ ಹಾಕಿರ್ತಾರಲ್ಲ, ಬೆಳಗ್ಗೆ ಅದು ಚಾ ಕುಡಿಯಕ್ ಬರತ್ತಾರು. ಟೈಮ್ ನೋಡ್ರಿ 7 ಗಂಟೆ ಆತು, ಬೆಳಗ್ಗೆ ಬೆಳಗ್ಗೆ ಸೆಂಟ್ರಿಂಗ್ ಹೋಗೋರು ಗೊಂಡಿಗೆ ಹೋಗೋರು ಎಲ್ಲ ಜನ ಜಮಾ ಆಗ್ಬಿಡ್ತಾರೆ. ಈಗ ಹೂವು ಹಾಕಿದೆ, ಪೂಜೆ ಮಾಡಿದೆ. ಹಿಂಗದ ನೋಡ್ರಿ ನಮ್ಮ ಅಂಗಡಿ ಬೆಳಗ್ಗೆ ಬೆಳಗ್ಗೆ. ನಮ್ಗ ಅಲ್ಲೇ ಗೇಟ್ ಇಂದ ನಿಂತು ಅಲ್ಲಿ ಇಷ್ಟ ಆಟ ಆಡಿರ್ತಾನೆ ನೋಡ್ರಿ ಮುಂದೆ. ಮಂಗಾರ್ತಿ ಓದಬೇಕು ನಿನ್ನ ಮಾತು ಅದೊಂದು ಕರೆ. ಹೊತ್ತೊತ್ತಿಗೆ ಊಟ ಮಾಡಿ ಅಡಿಗೆ ಮಾಡಿ ಹಾಕ್ತಾಳ, ಅದ್ರ ಹೊತ್ತೊತ್ತಿ ಬಾಳ ಬೇಕು. ಮನು ಮಮ್ಮಿ ತಂಡಿ ಬಿಟ್ಟು ಬಿಡೈತಿ, ಜಾಕ ಮಾಡಕವಲ್ಲಂತ ಮಮ್ಮಿ ತಂಡಿ, ಮಮ್ಮಿ ತಂಡಿ ಸ್ವೆಟರ್ ಹಾಕಂತ, ಸ್ವೆಟರ್ ಜಿಪ್ಕಿತಮ್ಮ ನಾನು ನಿನ್ನೆ ಇತ್ತು ಇಲ್ಲಿ ಹೋಗಂದ ಇಲ್ಲಿ ಹೋಗಂದ ಅಂತೇಳಿ ಕಳಿಸಿದೆ ಹಂಗ. ಏನ ನಿಂದು ಜಿಗಿತ್ಯ ಸಂಜೆ ಬಾಯ್ ಪಪ್ಪ ಬಾಯ್ ಮಾಡ್ಬೋ ಜೋರಾಗಿ ಹೇಳಿ ಕೇಳಿಸಿಲ್ಲ ಬಾಯ್ ಪಪ್ಪ ಬಾಯ್ ಹೇಳಿ.
ಏನದು ಬರೀ ಇವತ್ತಿನ ಲಾಗ್ ಮತ್ತೆ ನಾ ಈ ಕಂಟಿನ್ಯೂ ಮಾಡಾಕತ್ತೀನಿ. ಇವತ್ತಿನ ಲಾಗ್ ಒಳಗೆ ಏನೆಲ್ಲ ಐತಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ರಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಮಾಡಿರಿ, ಹೊಸ್ತರ ಹಂಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ. ಈಗ ಬರೀ ನಮ್ಮದು ಎಲ್ಲ ಏನದು ಕೆಲಸ, ಇವತ್ತು ಸ್ವಲ್ಪ ಹೊರಗಡೆ ಇದೆಲ್ಲ ಕೆಲಸ ಐತಿ ಹೋಗಬೇಕು. ಹಾಗೆ ಈಗ ಅಡುಗೆಗೆ ನಾನು ಇವತ್ತು ಅನ್ನ ಸಾರು ರೊಟ್ಟಿ ಪಲ್ಲೆ ಮಾಮೂಲಿ ಮಾಡೇ ಮಾಡೀನಿ. ಈಗ ಸಮಯದಾಗ ಏನು ಮಾಡಿಲ್ಲಪ್ಪ ಅಂದ್ರೆ ಪಾಲಕ್ ಈ ಥರ ಪಲಾವು, ಪಾಲಕ್ ರೈಸು, ಪಾಲಕ್ ಬಾತ್ ಈ ಥರ ಏನು ಮಾಡಿಲ್ಲ. ಆ ದಿನ ಆಯ್ತು ಗ್ಯಾಪ್ ಬಾಳ್ಕೊಟ್ಟಿದ್ದೆ. ಹಾಗಾಗಿ ವೀಲಕ್ಕ ಮಾಡ್ಕೊಂತೀರಿ, ಏನು ಕಾಮನ್ ಸೆನ್ಸ್ ಇದ್ದೀವ ನನ್ನ ಮಗನಿಗೆ. ಥ್ಯಾಂಕ್ಸ್ ರೀ ಬಂಗಾರ, ವೆಲ್ಕಮ್ ಅಂದರೆ. ಹಾಗಾಗಿ ಏನಾಗುತ್ತಿದ್ದೆ, ಪಾಲಕ್ ಸೊಪ್ಪು ತೊಗೊಂಡಿದ್ದಾರೆ ಯೂಸ್ ಮಾಡಿರೋ ಫ್ರೆಶ್ ಆಗೈತಿ. ಈಗ ಅದನ್ನ ಕುದಿಯೋಕ್ಕಿಟ್ಟು ಕುದಿಸಿ ಮಿಕ್ಸಿ ಮಾಡಿ ಪಾಲಕ್ ರೈಸ್ ಮಾಡ್ತೀನಿ. ರೆಸಿಪಿ ಚಾನಲ್ ಈಗ ಶೇರ್ ಮಾಡ್ತೀನಿ. ಅದಕ್ಕೆ ವಿಡಿಯೋ ಹಾಕೋಕೆ ಆಗೋಲ್ಲ ನಂಗೆ, ಯಾಕಂದ್ರೆ ಭಾಳ ಅಂತರ ಭಾಳ ಮನಸ್ಥಿತಿ ಸರಿ ಇಲ್ಲ, ಎಡಿಟ್ ಮಾಡೋಕೆ ಆಗೋಲ್ದು. ಹಾಗಾಗಿ ಹಾಗೆ ಇದು ಸ್ಟಾಕ್ ಒಂದು ರೆಸಿಪಿ ಶೂಟ್ ಮಾಡಿರ್ತೀನಿ. ಅಪ್ಲೋಡ್ ಎಡಿಟ್ ಮಾಡಿಲ್ಲ, ಅಪ್ಲೋಡ್ ಮಾಡಿಲ್ಲ, ಬಿಟ್ಬಿಟ್ಟೀನಿ. ಅದಕ್ಕೆ ಆವಾಗವಾಗ ಹೋಗಿ ಫ್ರೀ ಇದ್ದಾಗ ಆ ಚಾನಲ್ನ ನೋಡಿ ಸಪೋರ್ಟ್ ಮಾಡಿರಿ. ಒಳ್ಳೊಳ್ಳೆ ರೆಸಿಪಿ ಎಲ್ಲ ಹಾಕಿರ್ತೀನಿ. ಹಾಗಾಗಿ ಈಗ ಪಾಲಕ್ ರೈಸ್ ಮಾಡ್ತೀನಿ. ಇನ್ನೊಂದು ಏನೋ ಹೇಳೋದೈತಿ ಆ್ಯಕ್ಚುಲಿ, ಹಿಂಗೆ ಅಂದ್ಕೊಂಡು ಬರ್ತೀನಿ ರೀ ಲಾಗ್ ಚಾಲು ಮಾಡೋಕ್ಕೂ. ಇನ್ನೆಲ್ಲ ಹೇಳ್ಕೊಬೇಕು ಲಾಗ್ನೇ ಅಂದ್ಕೊಂಡು ಪ್ಲ್ಯಾನ್ ಮಾಡಿರ್ತೀನಿ. ಅದು ಕ್ಯಾಮ್ರಾ ಆನ್ ಮಾಡಿ ಸ್ವಲ್ಪ ವೆಲ್ಕಮ್ ವೆಲ್ಕಮ್ ಮಾಡ್ಕೊಂಡು ಅಷ್ಟೊತ್ತಿಗೆ ಈ ತಲೆಗೆ ಸ್ಟೋರ್ ಆಗಿದೆಲ್ಲ ಹೋಗ್ಬಿಟ್ಟಿರ್ತೈತಿ. ಒಳ್ಳೆಯದು ಯಾವಾಗ ನೆನ್ಪು ಮಾಡ್ಕೋಬೇಕು ಅನ್ನೋಕೆ ಎಷ್ಟೊತ್ತು ಟೈಮ್ ತೊಗೋತೀನಿ ನಾನು. ಹಂಗೆ ಅಂತರ ಇನ್ನೊಂದು ಶಾರ್ಟ್ ಮೆಮ್ರಿ ಅಂದಂಗೆ ಆಗಕ್ಕೆ ನಂಗೆ. ಅದೇ ಮನುಷ್ಯನಿಗೆ ಟೆನ್ಷನ್ನು ಅದು ಇದ್ರೆ ಮತ್ತು ಇನ್ನು ಏನೇನೇನೇನ ಹಾಕೋವು. ಹಂಗೆ ಭಾಳ 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 ಇದಾವೆ ಈ ಹಿಂಗಿಟ್ಟು ಸಾಮಾನು ಎಲ್ಲಿಟ್ಟಿದೆ ಅಂತ ಗೊತ್ತಿರಲ್ಲ. ಹಂಗೆ ಮಾಡ್ತೀನಿ. ಎಲ್ಲರೂ ಕಮೆಂಟ್ ಒಳಗೆ ಎಲ್ಲರೂ ಒಳ್ಳೊಳ್ಳೆ ಎಲ್ಲ ಕಮೆಂಟ್ ಹಾಕಿರಿ, ನಿಜವಾಗ ಭಾಳ ಖುಷಿ ಆಗತ್ತೆ. ನೋಡೋಣ ಅದಕ್ಕೆ ಅದ್ರದ್ದು ನಾನು ನಿರ್ಧಾರ ಇಲ್ಲೇ ಇರಬೇಕನ್ನೋ ಇದು ಅಂತ ಇಲ್ಲ ನನಗೆ. ನನಗೆ ಇದನ್ನು ಹೋಗ್ಬಿಟ್ಟೈತಿ, ಎಷ್ಟು ಯಾರೇ ಎಷ್ಟು ಧೈರ್ಯ ಇದ್ರೆ ಸತಿಗೆ ನಂಗೆ ಆಗ್ತಿಲ್ಲ. ಯಾಕಂದ್ರೆ ನೋಡೋಣ ತಮ್ಮನ್ನು ಮಾತಾಡ್ತೀನಿ ಅವಶ್ಯವಾಗಿ. ಮಧ್ಯಾಹ್ನ ನೋಡಿರಿ ಒಂದುವರೆ ಪೋನೆ 2 ಗಂಟೆ ಆತು. ಈಗ ನಮ್ಮ ಮನೆ ಕಡೆ 4-5 ದಿವಸದಿಂದ ಕಾಯ್ಮು ವ್ಯಾನ್ ಇಲ್ಲಾಗತ್ತೆ ರೀ. ಮೊದಲು ನಿಂತೈತಿ, ಈಗ ಬಿಟ್ಟಿತ್ತು, ಮತ್ತು ಮನೆಯಿಂದ ಸ್ಟಾರ್ಟ್ ಆಗೈತೆ ರೀ ವ್ಯಾನ್ ಇಲ್ಲಾತೈತಿ. ನಾವು ನೋಡು ಮೇಡಮ್ ಅವ್ರು ಏನು ಮಾಡತ್ತಾರು ತನು ಈಗ ಇದ್ದಿ ಎದ್ದ ನೋಡ್ರಿ ನಮ್ಮ ತನು ಈಗ ಸಡು ಬಂದಿದ್ದು ಫೋನ್ ಹಿಡ್ಕೊಂಡಿರ್ತಾನ. ನೋಡು ಮತ್ತೆ ನೈಟ್ ಆಗಿರೋ ಹೊಸ ಅದು ಏನು ಮಾಡಾಕತ್ತಿ, ಏನಾಗ ಗಮ ಗಮತ್ತೈತಲ್ಲ ವಾಸನೆ ಎಲ್ಲಿಗೆ ಬಂತು? ಸಾರಿ ಪರಿಮಳ ಸುವಾಸನೆ ಪರಿಮಳ ಅಲ್ಲಿಗೆ ಬಂತು. ತೆಗಿಯಕ್ಕೆ ಬರೋದು ಈ ಕುಕ್ಕರ್ ಕೆಟ್ಟೈತೆ ಕೆಟ್ಟೈತೆ ಅಂದ್ರೆ ಅದನ್ನೇ ಉಪಯೋಗಿಸ್ಕೊತೀನಿ ರೀ. ಇದ ಬೆಟರ್ ಹೊಸ ಕುಕ್ಕರ್ಕ್ಕಿಂತ. ಇದು ಸಿಟಿ ಒಂದಂಗೆ ಚಪ್ಪದೆ ಜಿಗಿದು ಹೋಗ್ಬಿಡ್ತೈತ್ರಿ ಎಲ್ಲರ ಇಲ್ಲಿಂದ ಹೊಗೆ ಒಂದು ಬಿಡುತ್ತೈತೆ ಅಷ್ಟ. ಅದು ಇದು ಹಿಂಗೆ ಕಿತ್ತ ಹಾಕಲ್ಲ, ಇದೊಂದಾಗ ಕಿತ್ತು ಬೀಳ್ತೈತಿ. ಮೋಸ್ಟ್ಲಿ ಇದು ಲೂಸ್ ಆಗಿರ್ಬೇಕು ಅನ್ಸುತ್ತೆ, ಹೊಸದು ಹಾಕೊಂಡ್ರೆ ನಡೆಯುತ್ತಾ. ಆದ್ರೂ ಇದ್ರಾಗ ಮಾಡ್ತೀನಿ ನಾನು. ಗಂಡೇನಿತ್ತು ಒಂದು ಮಾರ್ಕೆಟ್ ಮಾಡಿದ್ದೆ ಅಂತಂದ್ರೆ ಹಾಕಿ ಅಂತಂದ್ರೆ ಎಲ್ಲ ರೊಕ್ಕ ಕೊಟ್ಟು ಅಂದ್ರೆ 2 ರೂಪಾಯಿ ತೋಲಿಲ್ಲ ಅದನ್ನ. ಇವತ್ತು ರೈಸ್ ದಿಸ್ ಇಸ್ ವಾಟ್ ಇಸ್ ದಿಸ್ ಇದು ರೈಸ್ ಇದು ಪಾಲಕ್ ರೈಸ್ ಪಾಲಕ್ ಇಲ್ಲ ಅದ್ರೊಳಗ ರುಬ್ಬಾಕಿನಿ ಹಸಿರು ಸುಮ್ಮನೆ ಆತನ ಅನ್ನದು ಹೌದಲ್ಲ ಹತ್ರ ಇಡ್ರಿ ಇದನ್ನ ಅದಕ್ಕೂ ಇದನ್ನ ಹಾಕ್ತೀನಿ. ಏನೇ ಅಂತ ಡಿಫ್ರೆಂಟ್ ಜೇಡಿ ಹಾಕೊಂಡಿ ಇವತ್ತು ಹಾಕೊಂಡಿದ್ದೆ, ನೀನು ಇದನ್ನ ಹಾಕೊಂಡಿದ್ದೆ, ಮೊನ್ನೆ ಇದನ್ನ ಹಾಕೊಂಡಿದ್ದೆ. ಜಡೆ ನೋಡಿಲ್ಲ ನಂಗಂದ್ರೆ ತಲೆ. ಓ ಮೈ ಗಾಡ್, ಎಷ್ಟು ಗಮನಿಸ್ತಾರೆ. ನಾ ಹೆಂಗೆ ಹಾಕೊಂಡಿದ್ದೆ ಗೊತ್ತೈತೆ ನನಗೆ, ನಾ ಪೆನ್ ಹಾಕೊಂಡಿದ್ದೆ. ನೀವು ಪಿಂಕ್ ಟಿ ಶರ್ಟ್ ಹಾಕೊಂಡಿದ್ರೆ ನಿನ್ನೆ ನೋಡ್ರಿ, ನಿನ್ನೆ ಇಡೋದ ನೋಡ ಹೇಳಿ. ಹೌದು ಹಂಗೆ ನಾವು ಅಷ್ಟು ಗಮನ ಇರಲ್ಲ, ಅದು ಏನೇ ಗೊತ್ತಿಲ್ಲ. ಆದ್ರೆ ಇನ್ನು ಮಾತು ಟೇಸ್ಟು ಈಗ ನೆಕ್ಸ್ಟ್ ಇದನ್ನ ಮಾಡ್ಬೇಕು ಅದು ಸೇಮ್ ಇರ್ತೈತಿ ಕೆಲವೊಂದು. ಹಂಗೆ ಮನೆಗಿದ್ದರೆ ನಿಮ್ಗೆ ಯಾರಿಗಾರ ಹಿಂಗೆ ಇದ್ರೆ ಹೇಳ್ರಿ. ಗಂಡ ಹೆಂಡತಿ ನಡುವ ಗಂಡ ಹಿಡ್ಕೊಂಡು ಡ್ರೆಸ್ ಹಾಕೊಂಡು ಗೊತ್ತಿಲ್ಲ ಅಂದ್ರೆ ಈಗ ಬಟ್ಟೆ ತಾನು ಹಾಕ್ತಾರೆ. ವಿಡಿಯೋ ಎಡಿಟ್ ಮಾಡುವಾಗ ಪಸಂದ್ ಜೇಡಿ ಎಲ್ಲ ಗೊತ್ತಾಯ್ತದ ನೀನು ಹಾಕೊಂಡಿದ್ದು ನಿನ್ನೆ ವಿಡಿಯೋದಾಗ. ಮತ್ತೆ ನಾನು ಅಂತ ಈಗ ನೋಡಾಕತ್ತೀನಿ ನೋಡಿದ್ನ ನಿಮ್ಮ ಕಣ್ಣು ನಿನ್ನ ತಲೆ ಮೇಲೆ ಬಿದ್ದಿಲ್ಲ. ಈಗ ಬಿದ್ದೈತಿ
ಚೆನ್ನಾಗೈತಲ್ಲ, ಚಂದ ಕಾಣತ್ತೆ. ಅಯ್ಯ ಒಂದ್ ಬಿಳಿ ಕೂದಲ ಆಗೈತೆ ಇಂತಿ ಅಂಟಿ ಅಲ್ಲ ಎಲ್ಲಿ ಐತೆ ನನ್ ತಲೆಯಾಗ ಇನ್ನು ಕೂದಲು ಉದುರ್ತಾವ್ರಿ. ವೈಟ್ ಕೂದಲ ಒಂದ್ ಆಗೈತೆ ಬಿಳಿ ಕೂದಲು ಒಟ್ಟ ಇರ್ಲಿಲ್ಲ ಅಂಟಿ ಅಂಟಿ ಅಜ್ಜಿ ಅಲ್ಲ ಅಂಟಿ ಅಲ್ಲ ಹೆಣ್ಣಾದ್ಮೇಲೆ 30 ವರ್ಷ ಈಗ ಹಂಗೆ ಸಣ್ಣಕ್ಕೆ ಬರ್ಬರ್ತ ಅರ್ಧ ಹಾಫ್ ಸೆಂಚುರಿ ಹೊಡೆದು ಎರಡು ವರ್ಷ ಹಂಗ ಹಾಕಿ ಬಿಡ್ತೇನೆ ಮೇಲೆ ಬಟ್ಟಿ ಮತ್ತೆ 30 ವರ್ಷ ಭಾಷೆ ಹೋಗಿದ್ ಮಾಮರ ಮೊಸರು ತಗೊಂಡ್ ಐತೇನೆ ತಂದಿರಲಿಲ್ಲ ಹೇಳಿದೆ ಅರ್ಧ ಐತಿ ಸಾಕು. ವಾಟ್ ಇಸ್ ಚೊಟ್ಟ ಚೊಟ್ಟ ಚಪಾತಿ ಚೊಟ್ಟ ಚೊಟ್ಟ ಚಪಾತಿ ಮನವಿತ್ ಮಮ್ಮಿ ಸಣ್ಣ ಸಣ್ಣ ಮಾಡು ಮಮ್ಮಿ ಅಂತ ಅಂದ. ಅದಕ್ಕೆ ಒಂದ್ಸಲ ಇಷ್ಟ ಮಾಡಿದೆ. ಮಕ್ಕಳು ಏನು ಹೇಳಿ ಮಾಡ್ಕೊಡ್ತೀರಿ ಗಂಡು ಮಾಡ್ಕೊಡಂಗಿಲ್ಲ ಏನು ಮಾಡಕ್ಕಿಂತ ಇವು ಜಾಸ್ತಿ ಊದಕ್ಕಿಂತ ಸಣ್ಣ ಓದಿದೆ ತೆಗಿತೀವಿ ಅಷ್ಟೇ. ಏನಪ್ಪ ಅನ್ನೋದು ಅಂತೀರಿ ಆದ್ರೆ ಜಾಸ್ತಿ ಗಂಡಂಗಿಂತ ಮಕ್ಕಳ ಮೇಲೆ ಕಾರಣ ನಿಮ್ಗೆ ವ್ಯತ್ಯಾಸ ನನ್ನ ಹೆಂಡತಿ ಎರಡನೇ ಹೊಸ ನೇಟಿ ನೋಡ್ರಿ ನಮ್ಮ ಶ್ರದ್ಧಾ ಹಾಕಾರ ಅಂತೂ ಹೊಸ ನೇಟಿ ಹಾಕೋರವನ್ನ ಹೊಸ ನೇಟಿ ಹಾಕೋರವನ್ನ ಹಿಡಿಸಿರಿ ಸಿಸ್ಟರ್ ಹಿಡಿಸಿರಿ ಅದನ್ನ ಎಷ್ಟೋ ಸಲ ಕಮೆಂಟ್ ಹಾಕಿದ್ರೆ ಇವತ್ತು ಆಗೈತೆ ನೋಡ್ರಿ ಸಿಸ್ಟರ್ ನಿನ್ನೆ ಎರಡು ಬಂದವು ಶ್ರಾವಣ ತಂದಿತ್ತು ಆಯ್ತು ಬಿಡಪ್ಪ ನಿಮ್ದ ಕೆಂಪು ಕೊಟ್ಟಕ ಆಲೂಗಡ್ಡೆ ಪಲ್ಯ ಆಲೂಗಡ್ಡೆ ಹೇಟ್ ಆಲೂಗಡ್ಡೆ ಪಲ್ಯ ಸ್ವಲ್ಪ ತಿನ್ ನೋಡಿ ನೀನು ಫ್ಯಾನ್ ಹಾಕಿ ಇದಕ್ಕೆ ಕಡ್ಲೆಬೇಳೆ ಒಗ್ಗರಣೆ ಕೊಟ್ಟು ಮಾಡಿ ಕಡ್ಲೆಬೇಳೆ ಕೊಟ್ಟು ಒಗ್ಗರಣೆ ಮಾಡಿ ಬರೀ ಎಲ್ಲರೂ ಊಟ ಮಾಡೋಣ ಸ್ವಲ್ಪ ನಮ್ಮ ಮನೆ ಕಡೆಯಲ್ಲಿ ತಂಡ ನನ್ನ ಜೊತೆ ನೀನು ಇದ್ರೆ ಇರ್ತೀನ ಅಂತ ಹಾಕಿ ಹಾಗೆಲ್ಲ ಇಕ್ಕಿ ಮುಂದೆ ಎಲ್ಕೊಂಡ್ರಿ ದುಡಿದು ಬಿಟ್ಟೆ ಗಟ್ಟಿ ಮಜ್ಜಿಗೆ ಆಗೈತೆ. ಹ್ಞೂ ಪಾಲಕ್ ರೈಸ್ ಮಾತ್ರ ಮಸ್ತ್ ಆಗೈತೆ ರೀ ನಾನು ಜಲ್ದಿ ಕ್ಲಿಪ್ ಹಿಡಿಲ್ಲ ಉಣ್ಣಾಗತ್ತೀನಿ ಆಲ್ರೆಡಿ ಮೊಸರು ಸ್ವಲ್ಪ ಇತ್ತು ಮೊಸರು ಹಾಕೊಂಡು ಉಣ್ಣ ಹತ್ತಿ ಉಳ್ಳಾಗಡ್ಡೆ ಡಿಸೈನ್ ಮಾಡಿ ಹಚ್ಕೊಟ್ಟಾಣ ನಿಂತಿ ತಾನ ಮಲ್ತೀನಿ ಆತ ಅವ್ರಿ ಹ್ಞೂ ನಮ್ಗೆ ಚಪಾತಿ ಕೊಡ್ತಾ ಪಾಲಕ್ ತಿನ್ನ ಹತ್ತಾರ ಇದು ಪಾಲಕ್ ರೈಸ್ ತಿನ್ನ ಹತ್ತಾರ ನಾವು ಚಪಾತಿ ತಿಂದು ಆಮೇಲೆ ಪಾಲಕ್ ರೈಸ್ ತಿನ್ನ ಹತ್ತಾರ ಆಲೂಗಡ್ಡೆ ಪಲ್ಯ ಇಷ್ಟ ಆಗಲ್ಲ ತಿಂದ್ರಿ ಕರೆ ಆತಲ್ಲ ಮಸ್ತ್ ಆಗಿತ್ತು ಹೇಳಿದ ಒಂಥರ ಆಗೈತಿಲ್ಲ ಅನ್ನ ನಂಗೇನೋ ಬೇರೆ ಅನಿಸತೈತಿ ಕಂದಕ್ಕಿ ಡಿಫ್ರೆಂಟ್ ಮೆತ್ತಗಾಗೋದಿಲ್ಲ ಉದುರು ಉದುರು ಆಗಿರ್ತೈತಿ ಮತ್ತೆ ಉಂಡಂಗೆ ಅನ್ಸಂಗಿಲ್ಲ ಕಂದಕ್ಕಿ ಹೆಂಗೆ ಆರೋಗ್ಯಕ್ಕೆ ಚಲೋ ಹೆಂಗ ಕಮೆಂಟ್ ಮಾಡಿ ಹೇಳ್ರಿ ನಮ್ಗೆ ಗೊತ್ತಾಗೋದು ನಾನೇನೋ ಈ ಬ್ರೌನ್ ರೈಸ್ ಅಂತೇಳಿ ಅಂತಾರಲ್ಲ ಚಲೋ ಸಿಗುತ್ತೆ ಚಲೋ ಬರುತ್ತೆ ಅಂತಾರಲ್ಲ ಹಂಗ ಮತ್ತೆ ಚಲೋ ಅನ್ಕೊಂಡೆ ಅದು ಇದು ನಮ್ಗೆ ಒಂಥರ ಅನ್ಸಲತ್ತೆ ಹೊಟ್ಟೆ ತುಂಬಂಗಲ್ಲ ಆಮೇಲೆ ರುಚಿನೂ ಕಡಿಮೆ ಅನಿಸ್ತೈತಿ ಬಾಯಿಗೆ ನಾವು ಜೀರಾ ಮತ್ತು ಕೆವಿಗೋಡು ಮತ್ತು ಇನ್ನೊಂದು ಪಂಚಾಮೃತ ಅಂತ ಬರ್ತಿದ್ರಿ ಅವು ಮೂರು ಅವಾಗ ಅವಾಗ ಒಟ್ಟು ಇದಕ್ಕೆ ತಂದ್ರೆ ಅವನ್ನ ತರ್ತಿದ್ದೆ ಈ ಸಲ ಕಂದಕ್ಕೆ ಅವು ಸ್ವಲ್ಪ ಏನಂತಾರೆ ಸ್ವಲ್ಪ ಸಸ್ತ ಅನ್ನೋದಾತು ಆಮೇಲೆ ಅವಾಗ ಮ್ಯಾಲೆ ಕೆಂಪು ಕೆಂಪು ಅದಾವಲ್ಲ ನೋಡಿ ಹ್ಞೂ ಚಲೋ ಇರ್ಬೋದು ಹೆವಿ ಇರ್ಬೋದು ಅಂತ ತೊಗೊಂಬಂದಿನಿ ಆದ್ರೆ ಯಾಕೆ ಅಷ್ಟು ಸರಿ ಅನ್ಸತ್ತಿಲ್ಲ ಕಮೆಂಟ್ ಮಾಡು ಬಿಡು ಈಗ ನೋಡ್ರಿ ನಾವು ಕೆಲಸದ ಮೇಲೆ ಹೊರಗೆ ಹೊಂಟಿವಿ ಊಟ ಮಾಡಿಕೊಂಡು ಹಂಗೆ ಒಂದಲ್ರಿ ಮೂರು ಕೆಲಸದ ಮೇಲೆ ಹೊಂಟಿವಿ ನೀರು ರೇಷನ್ನು ಮನಿ ಮೂರು ನೋಡಾಕ ತರಕ ಹೊಂಟಿವಿ ರೀ ಇದು ನಮ್ಮ ಓಣಿ ಏರಿಯಾ ರೀ ಏನೈತೆ ಹಾಂ ಇವ್ರು ಮಾಡ್ಕೊಂಡ್ರ ಕೇಸ್ ಒಳಗೆ ಇಸ್ ಮಾಡ್ರಿ ಹಿಂಗೆ ಆಗ್ಬೇಕು ನಮ್ಮದು ಆ ಸಂಜೆಯಿಂದ ಕರೆಕ್ಟ್ ಕಟ್ಕೊಂಬಿಡ್ಬೇಕು ಕಿರಿಕಿರಿ ಆಗಲ್ಲ ಐದು ಮೂಲೆ ಅದು ಮತ್ತೆ ಹಿಂಗೆ ಒಂದು ಬಾಡಿ ತೊಗೊಂಡ್ರ ಅವ್ರ ಬಾಡಿ ಗಟ್ಟಿ ಬಾಡಿ ತೊಗೊಂಡ್ರ ಐದು ಮೂಲೆ ಆಲ್ರೆಡಿ ತರ ಹಾಕ್ಕೊಂಡಿ ನಾವು ಈಗ ಎಲ್ಲ ಕೂರ್ತಾವಲ್ಲ ಸಂದೇಶ ಅದು ತಕ್ಕ ಮಾಡ್ತೀವಿ ಚಂದ ಐತೆಲ್ಲ ರೋಡು ಇಲ್ಲಿಂದ ಚಂದ ಐತಿ ನಮ್ಮ ಓಡ ಚಂದ ಇಲ್ಲ ರೋಡು ಈಗ ನೋಡ್ರಿ ನೀರಿಗೆ ಪಿಟ್ರ್ ನೀರಿಗೆ ಬಂದೀವಿ ಕಲೆಗಿದೆ ನೀರು ನಮ್ಮ ಮನ್ವಿತ್ಗ ಫಸ್ಟ್ ಅಡ್ಮಿಷನ್ ಮಾಡಿಸಿ ಸ್ಕೂಲ್ ಇದ್ದಾರೆ ಇಲ್ಲೈತಿ ಲಿಟ್ಲ್ ವಂಡರ್ಸ್ ಸ್ಕೂಲ್ ಬಾಜಿನ ಇರೋದು ಆದ್ಯ ಹೆಲ್ದಿ ವಾಟರ್ ಇದೊಂದು ಕೆಲಸನ ನಮಗೆ ಎರಡು ದಿನಕ್ಕೆ ಒಂದೊಂದು ಸರಿ ಬಂದ ಬರ್ತಾರೆ ಹೆಚ್ಚು ಮಾಡ್ರಿ ಇಲ್ಲ ರಾತ್ರಿ ಇಲ್ಲ ಇಷ್ಟೊತ್ತಿನ್ಯಾಗ ಕುಣ್ಕಂತ ಕುಣ್ಕಂತ ತಾನು ಹಿಂದಿಂದ ಹಿಂದಿಂದ
ಈಗ ಗಿಡದ ಹಾರ್ಕೊಂಡ್ ಬಂದಿದ್ರು ಅಷ್ಟೇ ಕೊಡ್ರಿ ಅವ್ರಿಗೆ, ನಾವು ತೊಗೊಂಡವ್ರು ಜಗಳ ಮಾಡ್ತಾರೆ, ಸರಿ ಇಲ್ಲ ಅಂತೇಳಿ. ನೋಡ್ರಿ ಮೇಡಮ್ ಅವ್ರು ತರಕಾರಿ ತರಕ್ ಬಂದಾರ, ಎಷ್ಟು ಕಲರ್ಫುಲ್ ಆಗಿ ಕಾಣತ್ತಲ್ಲ. ಈಗ ಬಂದಿರೇನ್ರಿ ಅಮ್ಮ ಬಣಿಗೆ ಮಾಡ, ಅಮ್ಮರಿ ಕುರ್ಬುರು ಬಣಿಗೆ. ಈಗ ಅಂಗಡಿ ಬರ್ಬೇಕ್ರಿ, ನಮ್ಮ ಅಂಗಡಿ ಬಂದೈತಿ. ಈಗ ಈಗ ಮೇಡಮ್ ಅವ್ರು ತರಕಾರಿ ತೊಳಕ್ ಬಂದಾರು. ಮುಂಜಾನೆ ಕೊಟ್ಟಾಡ್ರಿ ಪಾಲಕ್ ಸೊಪ್ಪ ಅಂತೀರ, ನಮ್ಮ ನಮ್ಮ ಚಿಗವ್ರು ಕೊಟ್ಟಾರ್ರಿ ಬೋನಿಗೆ ಇವ್ರದ ಸ್ವಲ್ಪ ಮುಂಜಾನೆ ದಿನ. ಹ್ಞೂ, ಟಮ್ಟಮ್ನಾಗ ಗಾಡಿ ಬರ್ತಾರೆ, ಅಲ್ಲಿ ನಿಲ್ಲಿ ಶಾಕ್ ಕೊಡೋದು ಸಂಬಂಧ ನಿಲ್ಲಿ ಬರ್ತದೆ ನಂಗೆ. ಎಷ್ಟು ಅದಕ್ಕೆ? ಬರೀ 62 ಐಟಮ್. ಏನು ಮಾಡಾಕತ್ತಿ? ಆಟ ಆಡಾಕತ್ತಿ ಅವ ಚಿಕೊಂಡು. ಇವು ನೋಡ್ರಿ ಇವತ್ತು ನಂಗೆ ಈ ಗಡಿಯಾರ ನೋಡಿ ನೋಡಿ ಬರೀ ಕಣ್ಣು ಇಲ್ಲೇ ಹೋಗು ಈ ಗಾಡಿ ಮೇಲೆ ಇಲ್ಲಿ ನಿಂಗೆ ಹಂಗ ಆತೈತಿ. ನೀ ಸರಿ ಮಾಡಿದೆ ಪಪ್ಪ ಬಂದಿನ ಹಾಕ್ಸಂತಳ್ಲೇಕಂದ ಅಲ್ಲಿ. ಹಾಂ ಹಾಂ, ಅದು ಒಂದು ತಾಸು ಹಿಂದಿತ್ತಲ್ರಿ, ಇವತ್ತು ನಮ್ಮ ಮನೆ ಬಂದು ಸರಿ ಮಾಡ್ಯ ನೋಡ್ರಿ. ಅದನ್ನು ತೋರಿಸಿಲ್ಲಿ. ಹಾಂ ನೋಡಮ್ಮ, ಇಲ್ಲ ಇಲ್ಲ ಅದೇನೋ ಪ್ರಾಬ್ಲಮ್ ಆಯ್ತು ನೋಡಿ. 8:40 ಆಗೈತಿ, ಇದ್ರೊಳಗೆ ಇನ್ನೂ 7 ಗಂಟೆನೇ ಆಗೈತೆ ನಾವು. ಇಲ್ಲ ಅದಕ್ಕೆ ಅದು ನಿಂತು ಬಿಡ್ತೈತೆ, ಅದು ಅಲ್ಲೇ ಎಡ್ ಧೂಳು ಐತೆ, ಮುಟ್ಬಿಡ್ಬಾ ಅದನ್ನು. ಮಾ ಸೆಲ್ದು ಬೇರೆ ತಂದು ಹಾಕಿ ವರ್ಷ ಹಾಕೋಣ. ಇಲ್ಲಿ ಟೈಮು 8:40 ರೀ. ಇವತ್ತು ಇವನು 8 ಗಂಟೆಗನ ಊಟ ಮಾಡಿ ಹಾಸಿಗೆ ಹಾಕ್ಸಣ. ಹ್ಞೂ ಸರಿ, 8 ಗಂಟೆಗನ ಊಟ ಮುಗಿಸ್ಕೊಂಡು ಹಾಸಿಗೆ ಹಾಸನ ಹಾಸಿನಿ. ಆಪ್ರಿ ತುಳಿದಾಡ್ತಾರೆ ಓಡಾಡ್ತಾರ. ಹ್ಞೂ ಯಪ್ಪ, ನಾ ಏನಾಯ್ತು ಒಲೆ ಮೇಲೆ ಇವತ್ತು ಸಿಕ್ಕಾಬಿಡಿ ತಂದಿತ್ತು ರೀ. 8:00 ನಂಗೆ ನಿಲ್ಲಕ್ಕೆ ಆಗೋಲ್ಲ, ಶಿವಮೊಗ್ಗಿಡೆ ನನಗೆ ಆತೈತಿ. ಹ್ಞೂ ಅಲ್ಲ ಇದ ಇದೇನು ಸ್ಟಾರ್ಟಿಂಗ್ ನೀರದಮ್ಮ ಅಲ್ಲಿ ಒದ್ದಿ, ಇದು ಇನ್ನೇ ಸ್ಟಾರ್ಟಿಂಗ್ ಕಂದ, ಇನ್ನೇ ಜಾಸ್ತಿ ಆಗುತ್ತೆ. ಚಳಿಗಾಲದ ಮತ್ತೆ ಚಳಿ ಹಂಗ ಇರ್ತೈತಿ ಬಂಗಾರಿ. ಸ್ವಲ್ಪ ಇದ ಮತ್ ಬನ್ನಿ ನಿಮ್ಮಲ್ಲಿ ರೀ, ಥಂಡಿ ಆಗದೆ ಇದೆ ತನಿಂಗ. ಹಾ ಬಂದ್ರ ಸಕ್ಕೊಂದೆ ತೊಗೊಂಡ, ಈ ಹೆಂಗೆ ಫುಲ್ ಸ್ಲೂಸ್ ಐತಿ, ಫುಲ್ ತೊಳೆ ಐತಿ, ಹಾಕೊಂಡ್ಬಿಡೋದು ತಂಡಿ ಐತಿ. ಏನು ಏನು ಮಾಡಿ, ನಮ್ಮ ಮನ್ವಿತಿಗ ಇವತ್ತು ಹೋಮ್ವರ್ಕ್ ಕಂಪ್ಯೂಟರ್ ಡ್ರಾ ಮಾಡಕ್ಕೆ ಹೇಳ್ಯಾರಿ ಮಮ್ಮಿ. 4 times ಮಮ್ಮಿ 3 times ಮಾಡಿನಿ. 4 times ನಾನು ಮಾಡಲಿ? ಮಾಡಿ, ನಾ 4th time ನಾನು ಮಾಡಿ ತೋರಿಸು. ಹ್ಞೂ ಚೆಂದ ಮಾಡ ನೋಡ್ರಿ ಮಮ್ಮಿ. ಸ್ಪೇಸ್ ಬಾರ್ ಇಲ್ಲಿ ಇದು, ಬ್ಯಾಕ್ ಸ್ಪೇಸ್, ಇದು ಕ್ಯಾಪ್ಸ್ ಲಾಕ್, ಟ್ಯಾಬ್, ಆಮೇಲೆ ಈ CPU ಬಟನ್ ಆನ್ ಮಾಡೋದು ಆಫ್ ಮಾಡೋದು. ಇದು ವಿಂಡೋ, ವಿಂಡೋಸ್ ಆನ್ ಮಾಡಿದ್ ಬರ್ತಲ್ಲ. ಹೌದು, ಇದು ಆಪ್ಷನ್ಸ್ ನೋಡ್ರಿ. ಇದು ಮೌಸ್ ಐತಿಲ್ಲಿ. CPU ಅಂದ್ರೆ ಫುಲ್ ಫ್ರಮ್ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಸ್ಪೆಲ್ಲಿಂಗ್ SENTRL ಸೆಂಟ್ರಲ್ PRO CESSING ಪ್ರೊಸೆಸಿಂಗ್ ಯುಎನ್ಐಟಿ ಯೂನಿಟ್. ಸರಿ, ಸ್ಪೆಲ್ಲಿಂಗ್ ಬರ್ಕೊಂಡ್ ಬರ್ಬೇಕಂತಲ್ಲ. ಹ್ಞೂ ಸರಿ, ಮತ್ತೆ ಪ್ರಾಕ್ಟೀಸ್ ಆಗ್ಬೇಕಲ್ಲ ನಿಮ್ಗೆ ಅವು ಎಲ್ಲ. ಅದಕ್ಕೆ ಏನೇ ಕಂದ, ಏನ ಮಮ್ಮಿ ಮಮ್ಮಿ ಏನಾಕತ್ತಿ ಹಂಗೆ ಹಾಕೋ ಮೊದ್ಲ ಮಜ್ಜಿ ಕಂದ ಹಾಕೋ. ಏನು ಹೇಳ ಈಗ ಸ್ನೇಹಿತರೆ, ನಾನು ಸ್ವಲ್ಪ ಸಿಕ್ಕಾಪಟ್ಟೆ ತಲೆನೋ ಆಗ್ತೈತಿ, ತಡ್ಕೊಳಕ್ಕಾಗೋದು. ಹಂಗಾಗಿ ಕಂಟ್ರೋಲ್ ಮಾಡಿದೆ 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 ಆಗ್ತಿಲ್ಲ. ಅಂದರೆ ಒಂದು ಕಪ್ ಚಹಾ ಕಾಯಿಸ್ಕೊಳ್ಳೋಣ ಅಂತ ಚಹಾ ಕಾಯಿಸ್ಕೊಳ್ಳಿ. ಒಂದೇ ಕಪ್ ಆಗುತ್ತಾ, ಅದು ಈಗ ತೋರಿಸ್ತೀನಿ. ಇವರಂತೂ ಕುಡಿಯೋದಿಲ್ಲ. ಒಂದು ಕಪ್ ಅಷ್ಟೇ ಮಾಡ್ಕೊಂಡೀನಿ. ಸಂಜೆ 7 ಒಳಗೆ ಟೀ ಕಾಫಿ ಏನೂ ಕುಡಿಬಾರ್ದಂತ್ರಿ. ಅಲ್ಲ 7 ಒಳಗಲ್ಲ, 7 ಮೇಲೆ. 7 5 ಐತ್ರಿ, ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳ್ರಿ. ನನಗೆ ಒಬ್ರು ಹೇಳಿದ್ರು, ಇಲ್ಲ ಎಲ್ಲೇ ಓದಿದ್ರಿ ನಾನು, ಸಂಜೆ 7 ಇರ್ಬೇಕ್ರಿ ಮಮ್ಮಿ, ಸಂಜೆ 6 7. ಹಾಂ, ಅದ್ರ ಮೇಲೆ ಕುಡಿಬಾರ್ದಂತ್ರಿ ಚಹಾ ಕಾಫಿ. ಅದು ಏನೇನು ಇವತ್ತು ಫಸ್ಟ್ ಟೈಮ್ ಅಷ್ಟು ಲೇಟಾಗಿ ಕುಡಿಯೋದ್ರಿ. ಬಿಟ್ಟಬಿಟ್ಟೀನಿ ಮನೆ ಅಂತ ಮಾಡ್ಕೊಳ್ಳಲ್ಲ, ಚೆನ್ನಾಗಿ ಬಿಟ್ಟಿದ್ದೀನಿ. ಹಂಗಾಗಿ ಇವತ್ತು ಸಂಜೆನ ಕುಡಿಬೇಕಿತ್ತು, ಸಂಜೆನ ತಲ್ಲು ಬಂದಿತ್ತು ನಂಗೆ ಗೊತ್ತಿತ್ತು.
ಅದ ಮಾಡ್ಕೋಬಾರ್ದು ಕುಡಿಬಾರ್ದು ನಂಗೆ. ಚಾ ಕುಡಿದ್ರ ಕುಡಿಯಕ್ ಬೇಡ ಅಂತಾರಲ್ಲ ಡಾಕ್ಟರ್, ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟೆ. ಆದ್ರೆ ಅದು ತಲೆ ಒಂದು ಸಿಕ್ಕಾಪಟ್ಟೆ ಬಂತು. ಈಗ ರಾತ್ರಿ ಅಡಿಗೆ ಸ್ನೇಹಿತರೆ ಸ್ವಲ್ಪ ಪಲ ಇದು ಪಾಲಕ್ ರೈಸ್ ಐತ್ರಿ ಸ್ವಲ್ಪ, ಹಂಗಾಗಿ ನೋಡ್ರಿ ಕೊತ್ತಂಬರಿ ತರ್ಸ್ಕಲ್ ಎಷ್ಟು ಫ್ರೆಶ್ ಆಗೈತಿ. ಆಗಲ್ ತಗೊಂಬಂದ್ರೆ ಮಧ್ಯಾಹ್ನ ಮಮ್ಮಿ ಆ ಗ್ಲಾಸ್ ಅಲ್ಲಿಗೆ ಏನಾಯ್ತು ಅಲ್ಲಿಗೆ ನೀರು ಹಾಕಿ ಇಟ್ಟಿರ್ತೀನಿ. ಫ್ರೆಶ್ ಆಗಿರ್ಲಿ ಅಂತೇಳಿ. ಹಾಗಾಗಿ ಈಗ ನಾನು ಮಧ್ಯಾಹ್ನ ಹೋಗಿದ್ದೆಲ್ಲ ಅವಾಗೆಲ್ಲ ಟೊಮೆಟೊ ಅದನ್ನೆಲ್ಲ ತಂದೀನಿ, ಓಡಿಸ್ಬಿಟ್ಟು ಮಾಡ್ಬಿಡ್ತೀನಿ. ಇದೆಲ್ಲ ಚಲೋ ಹೊತ್ತಿನಂಗೆ ಹಾಕಿ ಮಾಡಿದ್ರೆ ಮಸ್ತ್ ಆಗುತ್ತೆ. ನಾ ಆಲ್ಮೋಸ್ಟ್ ರಾತ್ರಿ ಜಾಸ್ತಿ ಏನದು ಕೊಬ್ಬು ಶೇಖರಣೆ ಆಗಂಥ ಅಡಿಗೆ ಮಸಾಲೆ ಅಡಿಗೆ ಮಾಡೋದಿಲ್ಲ ಸಾ, ಒಟ್ಟು ಮಾಡೋದೇ ಇಲ್ಲರಿ. ಯಾವಾಗೊಮ್ಮೆ ಮಾಡೋದು ಸುಳ್ಳು, ನಾನು ರಾತ್ರಿ ಅಡಿಗೆ ಮಾಡಿದ್ರೆ ಮಧ್ಯಾಹ್ನದ ಏನಿರ್ತೋ ಅದು ಜೊತೆಗೆ ಈ ಥರ ಓಡಿಸ್ಬಿಟ್ಟು ಮಾಡ್ತೀನಿ, ಇಲ್ಲ ಸಜ್ಜಕ ಅಂತ ಮಾಡಿಬಿಟ್ಬಿಡ್ತೀನಿ. ಹ್ಞೂ ಹ್ಞೂ ತನ ಮಾಡ್ಕೊಂಡ ಸೌಂಡ್ ಇಲ್ಲ ಅಲ್ಲ ನೋಡು ಎಷ್ಟು ಚೆನ್ನಾಗಿ ಹೊಚ್ಚ ಗೊತ್ತೈತಿ ಅದು ಹಚ್ಕೋ ಹಚ್ಕೋ ಈಗ ಹೊಚ್ಕೊಂಡಿದ್ದಿಲ್ಲ ಹಚ್ಕೊಂತ. ಅವ್ನು ಆಟ ಅದ ನೋಡ್ರಿ ಭಾಳ ಇಷ್ಟದ ಆಟ ಅವಂಗ ಅದು ನಂಗೆ ಹೊಚ್ಕೊಂತ ಆಟ ಅದು ಮಮ್ಮಿ ಲಾಂಗ್ ಫಾರ್ಮ್ ಆಟೋಮ್ಯಾಟಿಕ್ ಟೇಲರ್ ಮಷಿನ್. ನಿಮ್ಮ ಮಮ್ಮಿ ಶಾನ್ಯಾಕಿದಾಳ ಹೇಳ್ಕೊಟ್ಟಿದ್ಲೆ, ನಮ್ಮ ಮಮ್ಮಿ ದಡ್ಡಿ ಇದ್ಲು ಶಾಲೆ ಒಳಗೆ ಮಾತ್ರ, ಜನರಲ್ ನಮ್ಮ ಮಮ್ಮಿ ಅಂತ ಶಾನ್ಯರು ಯಾರು ಇಲ್ಲ. ನಮ್ಮ ಮಮ್ಮಿ ನಂಗೆ ಅದನ್ನು ಕಲಿಸಾಳೆ, ನಿಮ್ಮ ಮಮ್ಮಿ ಬುಕ್ ತಗೊಳ ಇಲ್ಲ, ಅದಕ್ಕೆ ನಿಮ್ಮ ಮಮ್ಮಿ ಹಿಂಗೆ ಇಂಗ್ಲೀಷ್ ಕಲಿಸಾಳೆ, ಹಿಂಗೆ ಆಗೈತೆ ಇಷ್ಟ ವ್ಯತ್ಯಾಸ. ಅರ್ಥ ಆಯ್ತಾ? ಸರಿ ಊಟ ಮಾಡ ಮಕ್ಕೋಣ ಇರಲಿ ಅಪ್ಪಾಜಿ. ಸ್ನೇಹಿತರೆ ಈಗ ನೋಡ್ರಿ ಊಟ ಎಲ್ಲ ಆಯಿತು, ತನ್ನ ಮನೆಗೆ ಮಲಕ್ಷಿದೆ, ಮಲ್ಕೊಂಡ್ರು 10 ಗಂಟೆಗೆ ಮಕ್ಕೊಂಡ್ರು ಅವರು. ಮನೆ ನೋಡೋಕೆ ಹೋಗಿದ್ವಿ ನಾವು, ಅದು ಮನೆ ಇನ್ನೂ ಮುಗಿಯೋದ್ರಾಗೈತೆ, ಇನ್ನೂ ಅಂದರೆ ಕೆಲಸ ನಡೆದೈತೆ ಅದ್ರದ್ದು, ಇನ್ನೂ ಇನ್ನು ಸ್ವಲ್ಪ ಐತಿ ಅಂತ ಅಂದರು. ಹಂಗಾಗಿ ಆತ ನಮಗದು ಇಷ್ಟ ಆಗಿ ಇಷ್ಟ ಆಯಿತು, ಯಾಕಂದ್ರೆ ಇವ್ರಿಗೆ ಭಾಳ ಅನುಕೂಲ ಐತ್ರಿ, ಮೇನಾಗಿ ಅಂಗಡಿಗೆ ಹತ್ತಿರ ಐತಿ. ಆದರೆ ಒಂದೊಂದು ಸರಿ ಅನಿಸುತ್ತೆ ಅಂಗಡಿ ಹಿಂದೆನೇ ರೀ, ಒಂದು 100 ಮೀಟರ್ ಆಗಿಲ್ಲ, 100 ಮೀಟರ್ ಆಗೋದಿಲ್ಲ ರೀ. ಆ ರೀತಿ ಎಲ್ಲ ನೋಡಿದ್ರೆ ಅನುಕೂಲವಾಗೈತಿ. ಮತ್ತು ಅದು ರೇಟ್ ಅದೆಲ್ಲ ಗೊತ್ತಿಲ್ಲ ರೀ, ಅದರದ್ದು ಬಾಡಿಗೆ ರೆಂಟ್ ಎಷ್ಟು ಅಂತೇಳಿ ಹೇಳಿಲ್ಲ ಅವರು, ಯಾಕಂದ್ರೆ ಅವ್ರ ಮನೆಯಾಗ ಮನೆ ಮಾಲೀಕರು ಇರಲಿಲ್ಲ, ಅಂತ ಆಂಟಿ ಎಷ್ಟ ಇದ್ದರು. ಅವರು ಬಂದಮೇಲೆ ಒಂದ್ಸರಿ ಭೇಟಿಯಾಗಿ ಹೇಳ್ತಾರೆ ಅಂತ ಅವರು ಅಂದರು. ಅದು ಗೊತ್ತಾಗಿದ್ರೆ ನಾವು ನಮಗೊಂದು ಅನುಕೂಲ ಆಗಿರೋದು ಅವರು ಇರಲಿಲ್ಲ ನಾವು ಟೈಮ್ನಾಗ. ಆದರೆ ಅನುಕೂಲ ಆಗಿ ಮನೆ ಐತ್ರಿ ಒಪ್ಪು, ಹಾಗಾಗಿ ಬಾಡಿಗೆ ಎಷ್ಟೈತೆ ಏನಂತೇಳಿ ನಂಗೆ ಸ್ವಲ್ಪ. ನಮ್ಮ ಅಂಗಡಿ ಇರೋ ಏರಿಯಾದೊಳಗೆ ವಿ ಐ ಪಿ ಏರಿಯಾದೊಳಗೆ ಜಾಸ್ತಿ ಬಾಡಿಗೆ ಹೋಗೋದು, ಕಮ್ಮಿ ಅಂದರೆ 2 BHK ಒಂದು 5-6 ಸಾವಿರ ಬಾಡಿಗೆ ಇರುತ್ತೆ. ಜಸ್ಟ್ ಒಂದು ಸಿಂಗಲ್ ಬೆಡ್ರೂಮ್ಗೆ 5,000 ರೂಪಾಯಿ ಐತೆ, 4-5,000 ರೂಪಾಯಿ ತೊಗೋತಾರೆ. 20-30 ಸಾವಿರ ಡಿಪಾಸಿಟ್ ಇರ್ತೈತಿ, ಡಬಲ್ ಬೆಡ್ರೂಮ್ 50,000 ರೂಪಾಯಿ ಡಿಪಾಸಿಟ್, 30,000 ರೂಪಾಯಿ ಅಂತ ಮ್ಯಾಕ್ಸಿಮಮ್ ಇರತೈತಿ ನಾವು ನೋಡ್ರಿ ಬಂದಿರೋ ಮನೆ ಡಿಪಾಸಿಟ್. ಬಾಡಿಗೆ ಅಂತೂ 1,000-2,000 ಇರ್ತೈತಿ, ದಿನ 200 ರೂಪಾಯಿ ಅವ್ರಿಗೆ ಕೊಡ್ಬೇಕು ಅನ್ನಂಗೆ ಆಕತ್ತೆ ಲೆಕ್ಕಕ್ಕೆ ನೋಡ್ಬೇಕು. ಅವ್ರು ಅಲ್ಲ ನಮ್ಮ ಲೆಕ್ಕ ಹಿಂಗೈತಿ, ಅವ್ರದ್ದು ಏನೈತೆ ಗೊತ್ತಿಲ್ರಿ, ಒಬ್ಬೊಬ್ರು ಒಂದಾಗ ಒಂದ್ತಾರಲ್ಲ. ಅದ್ರ ಈಗ ಅದ್ರ ಮನೆ ಇರೋದು VIP ಏರಿಯಾನಾ? VIP ಏರಿಯಾ. ಓ ಹಂಗ ಅಂದ್ರೆ ಅದು ಸ್ವಲ್ಪ ಸರ್ಕಲ್ಗೆ ಹತ್ರ ಆಗತ್ರಿ, ನಮ್ಮ ಅಂಗಡಿ ಸರ್ಕಲ್ ಎಲ್ಲ ಸೌಕರ್ಯಗಳು ಸಮೀಪ ಅದಾವ, ಪ್ರತಿಯೊಂದು ಅದರಲ್ಲಿ ಸ್ಕೂಲ್ ಅಂಗಡಿ ಸ್ಕೂಲ್ ಹೋಗೋದಾಗ್ಲಿ ಮಾರ್ಕೆಟ್ ತರಕಾರಿ ಪ್ರತಿಯೊಂದು ಸಿಗುತ್ತೆ ಈಗ ಅದು. ಯಾಕಂದ್ರೆ ನಮ್ಮ ಅಂಗಡಿಯಿಂದ ಸಮೀಪ ಅಂದ್ರೆ ಮತ್ತೆ ನಮ್ಮ ಅಂಗಡಿ ಇರೋದು ಸರ್ಕಲ್ ಅಲ್ಲ, ಸರ್ಕಲಾಗೆ ಎಲ್ಲ ಸಿಗುತ್ತೆ, ಹಾಗಾಗಿ ಅದು ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಇರತ್ತೆ. ಒಂದ್ಸರಿ ನೆನಪೈತಿ ಒಂದು ಅಂಗಡಿ ಅಂಗಡಿ ಐತಿ ನೋಡ್ರಿ, ಮನೆಗೆ ಹೋಗಿದ್ವಲ್ಲ ನಾವು, ಈ ಮನೆ ಏನು ಚಾಲೂ ಮಾಡಿದ್ದಿಲ್ಲ ಕಟ್ಟಿಸಕ್ಕೆ ಅವಾಗ, ಅವಾಗ ಅಂದ್ರೆ ಒಂದು 3 ವರ್ಷದಿಂದ್ರೆ ಅದು, ಅವಾಗ ನಾ 5 ರೂಪಾಯಿ ಇತ್ತಲ್ಲಿ ಬಾಡಿಗೆ, ಆಗ 3 ವರ್ಷಕ್ಕೆ ಇರಲ್ಲ ಇಲ್ಲಿ, ಎಷ್ಟೈತೆ ಗೊತ್ತಿಲ್ಲರಿ, ಅದನ್ನ ನೋಡಿ ಕೇಳ್ಕೊತೀವಿ ಇನ್ನೊಂದು ದಿವ್ಸಕ್ಕೆ ಹೋಗಿ ಅದ ರೇಟ್ ಏನಂತ ಕೇಳಿಕೊಂಡು ನೋಡಿ ನಮ್ಗೆ ನಮ್ಮ ರೇಂಜಿಗೆ ಆತಂದ್ರೆ ಸರಿ ಆಗತ್ತೆ ರೀ. ಇಷ್ಟ ಸ್ನೇಹಿತರೆ ಅದು ಮನೆ ಅಂತೂ ಇಷ್ಟ ಆಗೈತಿ, ನೋಡಲ್ಲ ಹತ್ರದ ರೆಂಟ್ ಎಷ್ಟೈತಿ ಏನಂತೇಳಿ ತಿಳ್ಕೊಂಡು. ನೀವೆಲ್ಲರೂ ಇಲ್ಲೇ ರೀ, ಹೋಗ್ಬಿಡೋಣ ಆಗತ್ತೆ ರೀ, ಸದ್ಯ ಪರಿಸ್ಥಿತಿ ಒಳಗೆ ಬೇಡ ಬೇಡಣ ಆತಾಡ್ರಿ. ಅಂದ್ರೆ ನನಗೆ ಒಬ್ಬರು ಯಾರಾದರೂ ಇದ್ದರೆ ನಾನು ಅಷ್ಟು ಇದು ಮಾಡಲ್ಲ, ನೀವು ಹೇಳೋದು ನಂಗೆ ಅರ್ಥ ಆಗುತ್ತೆ. ನೀವು ಅಷ್ಟು ಹೇಳೋದಷ್ಟು ಅಲ್ದಾರ ನನಗೆ ಇದ್ರು ಈ ಮನೆ ಮೇಲೆ ಎಷ್ಟು ಫೀಲಿಂಗ್ಸ್ ಅದಾವ ಅಂತ ನನಗೆ ಮಾತ್ರ ಗೊತ್ತೈತಿ. ಎಲ್ಲ ಕಟ್ಟುವಾಗ ನೀರು ಹೊಡೆದಿದ್ದು, ಮತ್ತೂ ಬಿಟ್ಬಿಟ್ಟು ಕೈಯಿಂದ ನೀರು ಹಾಕೋದು, ಕರ್ಕೊಂಬರೋದು, ಇಲ್ಲೆಲ್ಲ ಮಾಡೋದು, ಹೋಗೋದು, ಅದೆಲ್ಲ ಭಾಳ ಏನೂ ಆಗಿಲ್ಲಲ್ಲ ರೀ, ಇನ್ನೂ 1 ವರ್ಷ ಇನ್ನೂ ಆಗಿಲ್ಲ. ಅವೆಲ್ಲ ಭಾಳ ಸ್ವೀಟ್ ಮೆಮ್ರಿ ಐತಿ, ಕನಸಿನ ಮನೆ ಶ್ರಮದ ಗೂಡು ಅಂದ್ಕೊಂಡು
ಒಂಥರ ಬಿಟ್ಟಕ ಒಂಚೂರು ಒಂಚೂರು ಮನಸ್ಸಿಲ್ಲ ನನಗೆ. ನಂಗೆ ಎಲ್ಲೋ ಒಂದು ಒಂದು ಕಾರಣಕ್ಕೆ ಮಾತ್ರ ನಂಗೆ ಹೋಗ್ಬೇಕಂತ ಹೊರಟಿದ್ದೆ, ಅಂದ್ರೆ ಮಕ್ಕಳ ಸಲಕ್ಕೆ ಮಾತ್ರ, ಬೇರೆ ಯಾವುದೊಂದಿಲ್ಲ. ಇಂಥವ್ರು ನಾವಷ್ಟೇ ಇದ್ರೆ ಇಂಥವ್ರು ಇರ್ಕ ಅಪ್ಪನಿಂದ ನಾವೇನು ಭಯ ಪಡ್ತಿರಲಿಲ್ಲ. ನಂಗೆ ಬಯೋದು ಅವ್ರಿಗೋಸ್ಕರ ಮಾತ್ರ ಅಷ್ಟ. ನಿಜವಾಗ ಭಾಳ ಭಾಳ ದುಃಖ ಆಗ್ತೈತೆ, ಕಷ್ಟ ಆಗ್ತೈತೆ. ಒಂದೊಂದು ಜಾಗನೇ ಒಂದೊಂದು ನೆನ್ಕೊಳ್ಳೋ ಇಲ್ಲ, ಅದಕ್ಕೆ ನೋಡೋಣ್ರಿ. ಅದ್ರದ್ದು ನನ್ನ ಕಡೆ ಅಂತೂ ಏನಿಲ್ಲರಿ, ಅವ್ರೇನಂತಾರೆ ಹಂಗೆ ಇರೋರು ಅವರಲ್ರಿ ಸಂತ. ಸಂಗಡೆ ಕಡಿತೀನಿ ನಾನು ಏನಪ್ಪಿದ್ದೆ, ನನ್ನ ಜೊತೆಗೆ ಒಬ್ಬರು ಒಬ್ಬರು ಏನಿಟ್ಟು ಹಂಗೆ ಮನೆಗೆ ಇನ್ನೊಬ್ರು ಎಕ್ಸ್ಟ್ರಾ ಆದ್ರಪ್ಪ ಅಂದ್ರೆ ನಂಗೆ ಯಾವುದೋ ಅಂಜಿಕೆ ಆಗಲ್ರಿ, ಹೆದರಿಕಿರಲ್ಲ. ಈಗ ನಮ್ಮ ಬಂದಿರ್ತಲ್ರ, ಅವಾಗ ಎಷ್ಟು ಬಿಂದಾಸ ಆಗಿರ್ತೀನಿ ಗೊತ್ತಿರ ನನ್ನ. ಒಂಥರ ಯಾರೋ ಒಬ್ರು ಮನೆಗೆ ಎಕ್ಸ್ಟ್ರಾ ಇದ್ರೆ ಭಾಳ ಖುಷಿಯಾಗಿರ್ತೈತಿ, ಯಾವ ಭಯನೂ ಇರೋದಿಲ್ಲ. ನಾನು ಒಬ್ಬಕ್ಕೆ ಹಾಕಿನಿ, ಹಾಗಾಗಿ ಸ್ವಲ್ಪ ಸ್ವಲ್ಪ ಅಲ್ಲದೆ ಜಾಸ್ತಿ ಇಲ್ಲ. ಅದು ಮನೆ ನಿಮಗೆಲ್ಲ ಹೆಂಗೆ ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಅದು ನಮ್ಮ ಫ್ಯಾಮಿಲಿಗೆ ಸರಿ ಹೋಗುತ್ತೆ ಅಂತೇಳಿ. ಮುಂಚೆಲ್ಲ ಅದೇ ಥರ ಮನೆಯೊಳಗೇನೆ ಇದ್ವಿ ನಾವು, ಎರಡು ರೂಮ್ ಎರಡು ಬೆಡ್ರೂಮ್ ಒಳಗೇನೆ ಇದ್ವಿ. ಬಟ್ ಇವು ಪಿ ಒ ಪಿ ಎಲ್ಲ ಇರಲಿಲ್ಲ, ನಾರ್ಮಲ್ ಆಗಿ ನಾಲ್ಕು ರೂಮ್ಗಳಿರ್ತಿದ್ವು. ಎರಡು ಬೆಡ್ರೂಮ್ ಹಿಂಗೆ ಹಾಲು, ಹೊರಗೆ ಪೆಂಟ್ ಹೌಸ್ ಸಿಂಗಲ್ ಈ ಥರ ಇರೋ ಮನೆಯೊಳಗೆ ನಾವು ಇದ್ದೀವಿ ರೀ. ಈ ಸಲ ಇವು ಹೊಸದಾಗಿ ಕಟ್ಟಾರೆ, ಹೊಸ ಬಿಲ್ಡಿಂಗ್ ರೀ ಅದು. ಹಂಗೆ ಇದೆಲ್ಲ ಇತ್ತು ಮನೆಯೊಳಗೆ. ನಾವು ಇನ್ನು ಎರಡು ಮೂರು ಮನೆ ನಾನು ನೋಡ್ಕೊಂಬಂದಿನಿ ರೀ ಮಧ್ಯಾಹ್ನ. ಆದ್ರದ್ದು ನಂಗೆ ಮೇಲೆ ಮೂರನೇ ಅಂತಸ್ತೊಳಗೆ ಹಿಂಗೆಲ್ಲ ಇದ್ದು ಇಷ್ಟ ಆಗಲಿಲ್ಲ. ಅವ್ರು ಹೆಂಗೆ ಅಂತಾರೆ ಹಂಗೆ ರೀ, ಅವ್ರ ಮೇಲೆ ಡಿಪೆಂಡ್ ಇರೋದು, ಏನು ಮಾಡೋಕ್ಕಾಗಂಗಿಲ್ಲ. ಇಷ್ಟಂತ ಆಗಸ್ ಸ್ನೇಹಿತರೆ, ನೋಡೋಣ ಮತ್ತೆ ಅಪ್ಡೇಟ್ ಏನೇನಾಗುತ್ತೆ ಮನೆ ವಿಷಯ ಅಂತೇಳಿ. ಇಲ್ಲಿಗೆ ಇವತ್ತಿನ ಇಲ್ಲೋಗಿಲ್ಲಿಗೆ ಮುಗಿಸ್ತೀನಿ ರೀ. ಥ್ಯಾಂಕ್ಸ್ ಫಾರ್ ವಾಚಿಂಗ್.